ನಮಸ್ಕಾರ. ತಿನಿಸು ನಿಜವಾಗ್ಲೂ ಖುಷಿಯಾಗುತ್ತೆ. ನಾನು ಓದಿದ್ದೀನಿ ಅದರ ಬಗ್ಗೆ. ಸ್ವತಂತ್ರ ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಮೊದಲು ಸ್ವತಂತ್ರ ಘೋಷಣೆ ಮಾಡಿಕೊಂಡಿದ್ದು ಸ್ವಯಂ ಪ್ರೇರಿತವಾಗಿ ಇರಿಸಿರು ಅಂತ. ಸೊ ನಿಜವಾಗ್ಲೂ ಯಾಕಂದ್ರೆ ಊರಲ್ಲಿ ಇದ್ದವರೆಲ್ಲ ಹೋದ್ರೆ ಇಂಥ ಊರಲ್ಲಿ ನಿಲ್ಲಿದ್ರೆ ಅದು ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ಇಲ್ಲಿ ಬಂದಿರೋದಕ್ಕೆ ನಮಗೂ ಪುಣ್ಯ ಇದೆ. ನಿಜವಾಗ್ಲೂ ಇವತ್ತು ಖುಷಿ ಆಗ್ತಿದೆ. ನಮ್ಮ ಗೀತಾ ಶಿವಣ್ಣ ಅವರಿಂದ ನಾವು ಈ ಊರಿಗೆ ಬಂದಿದ್ದು. ಯಾವುದೇ ಹೊಳೆ ಆಗ್ಲಿ, ನದಿ ಆಗ್ಲಿ, ಕೆರೆ ಆಗ್ಲಿ, ಶುದ್ಧವಾಗಿರ್ಬೇಕು. ನೀರು ಕುಡಿಯೋಕೆ ಚೆನ್ನಾಗಿರ್ಬೇಕು ಅಂದ್ರೆ ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ತಾ ಇರ್ಬೇಕು. ಈ ನಮ್ಮ ಶಿವಮೊಗ್ಗ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು. ಈ ಸಲ ಗೀತಾ ಅವ್ರಿಗೆ ದಯಮಾಡಿ ಎಲ್ಲರೂ ಆಶೀರ್ವಾದ ಮಾಡ್ರಿ. ಯಾಕಂದ್ರೆ ಇವಾಗ ಅವರು ಎಲೆಕ್ಷನ್ ಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲೇನು ಹೆಸರು ದುಡ್ಡು ಮಾಡಕ್ ಅವರಂತೂ ಬಂದಿಲ್ಲ. ಯಾಕೆಂದ್ರೆ ಶಿವಣ್ಣ ವೈಫ್ ಅನ್ನೋ ದೊಡ್ಡ ಹೆಸರಿದೆ, ಸಿ ಎಂ ಅವ್ರ ಮಗಳು. ಸೊ ಯಾವುದೇ ದುಡ್ಡು ಮತ್ತೆ ಹೆಸರಿಗೆ ಇಲ್ಲಿ ಬಂದಿಲ್ಲ. ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಖಂಡಿತವಾಗ್ಲು ನಿಮ್ಮೆಲ್ಲರದ ಆಶೀರ್ವಾದ ಇರಲಿ. ಆಮೇಲೆ ನಾನು ಒಂದಷ್ಟು ಕಡೆ ನೋಡಿದ್ದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಮಾತಾಡಲ್ಲ ಕ್ಯಾಂಡಿಡೇಟ್ ಅಂತೆಲ್ಲ ಹೇಳಿದ್ರು. ಸೊ ಅಭ್ಯರ್ಥಿ ಯಾಕೆ ಮಾತಾಡಬೇಕು, ಅವ್ರು ಮಾಡೋ ಕೆಲಸ ಮಾತಾಡಿದ್ರೆ ಸಾಕು. ದಯಮಾಡಿ ಎಲ್ಲರೂ ಈ ಸಲ ಅವ್ರಿಗೆ ವೋಟ್ ಮಾಡಿ. ಖಂಡಿತವಾಗ್ಲು ಅವ್ರ ಕೆಲಸಗಳು ತುಂಬಾ ಚೆನ್ನಾಗಿ ಮಾತಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಇದ್ದೀನಿ. ಎಲ್ಲರೂ ಗೀತಾ ಅಕ್ಕನಿಗೆ ವೋಟ್ ಮಾಡಿ.